ವಿಧಾನಪರಿಷತ್ ಚುನಾವಣೆಯ ಅಬ್ಬರದ ಪ್ರಚಾರಕ್ಕೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಇಂದು ಬೀದರ್ನಲ್ಲಿ ಈಶಾನ್ಯ ಪದವೀಧರರ ಚುನಾವಣೆಗೆ ಪ್ರಚಾರಕ್ಕೆ ಆಗಮಿಸಿದರು. ಈಶಾನ್ಯ ಪದವೀಧರರ ಮತಕ್ಷೇತ್ರದ ವಿಧಾನಪರಿಷತ್ ಅಭ್ಯರ್ಥಿಯಾದ ಅಮರನಾಥ್ ಪಾಟೀಲ್ ಪರವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಬೀದರ್ನ ಸಿದ್ದರೂಢ ಆಯುರ್ವೇದಿಕ್ ಕಾಲೇಜಿನಲ್ಲಿ ಒಂದು ಪ್ರಚಾರ ಸಭೆ ಆಯೋಜಿಸಲಾಯಿತು. ಈ ಪ್ರಚಾರ ಸಭೆಯನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ದೀಪ ಹಚ್ಚುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಹಾಗೆ ಈ ಬಾರಿ ನಿಮ್ಮ ಅಮೂಲ್ಯವಾದ ಮತವನ್ನು ಬಿಜೆಪಿ ಅಭ್ಯರ್ಥಿಯಾದ ಅಮರನಾಥ್ ಪಾಟೀಲ್ ಅವರಿಗೆ ನೀಡಿ ಅವರಿಗೆ ಗೆಲ್ಲಿಸುವ ಕೆಲಸ ತಾವೆಲ್ಲರೂ ಮಾಡಬೇಕು ಎಂದು ಬಸವರಾಜ ಬೊಮ್ಮಾಯಿ ಅವರು ಹೇಳಿದರು. ಅಭ್ಯರ್ಥಿ ಆಯ್ಕೆಯನ್ನ ಮಾಡ್ಲಿಕ್ಕೆ ಸ್ವಲ್ಪ ಲೇಟ್ ಆಗಿದೆ. ಹಂಗಾಗಿ ಇವತ್ತು ಅಮರನಾಥ್ ಪಾಟೀಲ್ ಇಲ್ಲಿ ನಿಂತಿದ್ರು. ಆದ್ರೆ ಇವತ್ತು ನಮ್ಮ ಪಾರ್ಟಿ ಜೋಡಣೆ ಮಾಡಿದಂತ ಯೋಜನೆ ಪ್ರಕಾರ ಇವತ್ತು ಅವ್ರು ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಾರೆ. ಹಾಗಾಗಿ ಇವತ್ತು ನಿಮ್ಮ ಮುಂದೆ ಉಪಸ್ಥಿತಿ ಇಲ್ಲ. ನಾನು ನಿಮ್ಗೆ ಇನ್ನೊಂದು ಬಾರಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೇನೆ. ನಿಜವಾಗ್ಲೂ ಅಮರನಾಥ್ ಪಾಟೀಲ್ರು ಈ ಭಾಗದ ಎಲ್ಲ ಸಮಸ್ಯೆಗಳಿಗೆ, ವಿಶೇಷವಾಗಿ ಮತ್ತು ಶಿಕ್ಷಣ ಮತ್ತು ಶಿಕ್ಷಕರ ಸಮಸ್ಯೆಗಳಿಗೆ, ಶಿಕ್ಷಣ ಶಿಕ್ಷಕ ಮತ್ತು ಶಿಕ್ಷಣದ ಸಂಸ್ಥೆಗಳಿಗೆ ಏನು ಸಮಸ್ಯೆಗಳಿದೆ ಅದನ್ನು ಆರ್ಟಿಕಲ್ 371 ಜೆ ಆಗಿರ್ಬೋದು ಅದನ್ನ ಸಂಪೂರ್ಣವಾಗಿ ಪರಿಪಕ್ವವಾಗಿ ಅನುಷ್ಠಾನ ಮಾಡ್ತೇ ಆಗ್ತಿರ್ಬೋದು. ಇಂತಹ ಸಮಸ್ಯೆಗಳಿಗೆ ನಾನು ಮುಂಚೆಯಿಂದಲೂ ಭಾರತೀಯ ಜನತಾ ಪಕ್ಷದ ಒಂದು ಪರಂಪರಾಗತ ಕ್ಷೇತ್ರ. ಯಾವಾಗ ನಾವು ಒಂದು MLA ಗೆದ್ದಿರಲಿಲ್ಲ, MP ಗೆದ್ದಿರಲಿಲ್ಲ, ಆ ಸಮಯದಲ್ಲಿ ನಾವು ಈ ಪದವೀಧರ ಕ್ಷೇತ್ರವನ್ನು ಗೆದ್ದಾ ಇದ್ದೀವಿ. ಯಾಕೆಂದ್ರೆ ಪದವೀಧರರು ಅಂದ್ರೆ ಪ್ರಬುದ್ಧರು, ಪ್ರಬುದ್ಧ ಮತದಾರರು. ಕಾಂಗ್ರೆಸ್ ಯಾವಾಗಲೂ ಈ ದೇಶವನ್ನು ಲೂಟಿ ಮಾಡ್ಕೊಂಡು ಬಂದಂತ ಪಕ್ಷ. ಅದಕ್ಕೆ ಯಾವಾಗ ಭಾರತೀಯ ಜನತಾ ಪಕ್ಷ ಇನ್ನೂ ಬಾಲ್ಯಾವಸ್ಥೆಯಲ್ಲಿತ್ತು ಆ ಸಂದರ್ಭದಲ್ಲಿಯೂ ಕೂಡ ತಂಗ ಅವರು ಇಲ್ಲಿ ಪದವೀಧರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇದ್ರು. ಆನಂತರ ಮನೋಹರ್ ಮಸ್ಕಿ ಅವರು ಪ್ರತಿನಿಧಿಸಿದ್ರು, ನಂತರ ಅಮರನಾಥ್ ಪಟೇಲ್ ಅವರು ಪ್ರತಿನಿಧಿಸಿದ್ರು. ಆದ್ರೆ ಕಳೆದ ಸಲ ಆಕಸ್ಮಿಕವಾಗಿ ಕಾಂಗ್ರೆಸ್ ಈ ಕ್ಷೇತ್ರವನ್ನು ಗೆದ್ದಿತ್ತು. ಅದು ನಮ್ಮ ಆಂತರಿಕ ಕೆಲವೊಂದು ತಪ್ಪುಗಳಿಂದ ಮಾತ್ರ ಅವ್ರು ಗೆದ್ದಿದ್ರು, ಆಕಸ್ಮಿಕವಾಗಿ ಗೆದ್ದಿದ್ರು. ಆದ್ರೆ ಸಿಕ್ಕಂತ ಅವಕಾಶವನ್ನು ಕೂಡ ಅವರು ಸರಿಯಾಗಿ ಬಳಸಿಕೊಳ್ಳಲಿಲ್ಲ. ಈಗ ನಮ್ಮ ಪದವೀಧರ ಮತಕ್ಷೇತ್ರ ಪ್ರತಿನಿಧಿಸ್ತಾ ಇದ್ದಾರೆ ಅವರು, ಸದನದಲ್ಲಿ ಹಾಜರಾತಿ ಶೂನ್ಯ ಅಂದ್ರೂ ನಡೆಯುತ್ತೆ. ಮತ್ತೆ ಕಳೆದ 6 ವರ್ಷಗಳಲ್ಲಿ ಬಹುಶಃ ನಮ್ಮ ಭಾಗದ ಯಾವುದೇ ಒಂದು ಪ್ರಶ್ನೆಯನ್ನು ಕೂಡ ಅವರು ಸದನದಲ್ಲಿ, ನಮ್ಮ ಭಾಗದ ಪ್ರಶ್ನೆ ಅಂತಲ್ಲ ಯಾವುದೇ ಭಾಗದ ಪ್ರಶ್ನೆಯನ್ನು ಅವ್ರು ಕೇಳಲಿಲ್ಲ. ಅಥವಾ ಪದವೀಧರರ ಬಗ್ಗೆ ಯಾವುದಾದ್ರು ಒಂದು ಕ್ವಶನ್ ಅನ್ನು ಆ ಸದನದಲ್ಲಿ ಎತ್ತಲಿಲ್ಲ. ಅವರ ಫಂಡ್ ಯಾವ ಸ್ಕೂಲಿಗೆ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಅದಕ್ಕಾಗಿ ಅಮರನಾಥ್ ಪಾಟೀಲ್ ಹಿಂದೆ ಇದ್ದಾಗ ಅಣ್ಣವ್ರು ಹೇಳಿದಂಗ ಅವ್ರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ, HKRD ಬೋರ್ಡ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವ್ರು ವಿಧಾನ ಪರಿಷತ್ನಲ್ಲಿದ್ದಾಗ ಪ್ರತಿ ದಿವಸ ಸದನದಲ್ಲಿ ಯಾವುದಾದ್ರು ಒಂದು ಪ್ರಶ್ನೆ ಕೇಳೋರು ಪ್ರತಿ ದಿವಸ ಬಾವಿಗಿಳಿದು ಪದವೀಧರರ ಸಲುವಾಗಿ ಅವರು ಹೋರಾಟ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಭಾಗದ ಆರ್ಟಿಕಲ್ 371J ಅನ್ನು ಸಮರ್ಪಕವಾಗಿ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಯಾವ ನಮ್ಮ ಬೆಂಗಳೂರಿನಲ್ಲಿರುವಂತಹ 8% ಆ ವಿಧಾನಸೌಧದಲ್ಲಿರುವಂತಹ ಪೋಸ್ಟ್ಗಳಿರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಅಲ್ಲಿ 8% ನಮ್ಮ ಭಾಗದಲ್ಲಿ 75% ನಮ್ಮ ಭಾಗದ ಯುವಕರಿಗೆ ನೌಕರಿ ಸಿಗೋದರಲ್ಲಿ ಅವರು ಬಹಳಷ್ಟು ಹೋರಾಟವನ್ನು ಮಾಡಿ ಇವತ್ತು ನಮ್ಮ ಭಾಗದಿಗೆ ಅನೇಕ ಉದ್ಯೋಗಾವಕಾಶ ಇರ್ಬೋದು, ನಮ್ಮ ಮೆಡಿಕಲ್ ಕಾಲೇಜ್ನಲ್ಲಿ ಸೀಟ್ಗಳಿರ್ಬೋದು. ಜ್ಞಾನದ ಕಡೆ ಶಿಫ್ಟ್ ಆಗ್ತಾ ಇದೆ. ನಿಮ್ಮ ಹತ್ರ ಜ್ಞಾನ ಇದ್ರೆ ಜಗತ್ತೇ ನಿಮ್ಮ ಮುಷ್ಟಿಯಲ್ಲಿ ಇರ್ತದೆ. ಅವೆಲ್ಲ ಈಗಾಗಲೇ ನೋಡ್ತಾ ಇದ್ದೇವೆ ಆಧುನಿಕವಾಗಿ. ಈಗಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ. ಯಾರು ನಾನು ಹೇಳಿದ್ನಲ್ಲ, ಜ್ಞಾನ ತಂತ್ರಜ್ಞಾನ ತಂತ್ರಾಂಶ ಜ್ಞಾನ ಇದರಲ್ಲಿ ಯಾರು ಮುಂದೆ ಹೋಗ್ತಾರೆ ಅವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಶಕ್ತಿಯುತರಾಗ್ತಾರೆ. ಅಂತ ಒಂದು ಶಕ್ತಿಯುತದ ರಾಷ್ಟ್ರ ಭಾರತ ಆಗಬೇಕು. ಅದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸಾಧ್ಯ. ನರೇಂದ್ರ ಮೋದಿಯವರ ವಿಚಾರ, ನರೇಂದ್ರ ಮೋದಿಯವರ ಕಾರ್ಯಕ್ರಮ, ನರೇಂದ್ರ ಮೋದಿಯವರ ಶಿಕ್ಷಣ ನೀತಿ ಅನುಷ್ಠಾನ ಆಗಬೇಕಾದ್ರೆ
ಇಲ್ಲಿ ಒಂದು ಸಣ್ಣ ಬೆಂಬಲ ನಾವೆಲ್ಲರೂ ಅಮರನಾಥ್ ಪಾಟೀಲ್ಗೆ ಕೊಡಬೇಕು. ನೀವು ನಿಮ್ಮ ಬಂಧು ಮಿತ್ರರ ಬೆಂಬಲವನ್ನು ಕೊಡಿಸ್ಬೇಕನ್ನು ವಿನಂತಿಯನ್ನು ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಪದವೀಧರ ಕ್ಷೇತ್ರದ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದೇನೆ. ನಮ್ಮ ಪಕ್ಷದ ಅಭ್ಯರ್ಥಿಯಾದಂಥ ಅಮರನಾಥ್ ಅವರ ಪ್ರಚಾರಾರ್ಥ ಗುಲ್ಬರ್ಗಾದಲ್ಲಿ ಮಾಡಿದೆ, ಬೀದರ್ನಲ್ಲೂ ಬಂದಿದೆ. ಅಮರನಾಥ್ ಪಾಟೀಲ್ ಬಗ್ಗೆ ಏನು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ. ಅವರು ಈಗಾಗಲೇ ಒಂದು ಬಾರಿ ವಿಧಾನ ಪರಿಷತ್ ಸದಸ್ಯರಾಗಿ ಎಲ್ಲ ಜನಮನ ಗೆದ್ದವರಾಗಿದ್ದಾರೆ. ಅವರು ಎಲ್ಲ ನಾನು ಎಲ್ಲ ಕಡೆ ರಿಪೋರ್ಟ್ ತೊಗೊಂಡಿದ್ದೀನಿ. ಅವರು ಗೆಲುವು ನಿಶ್ಚಿತ, ದೊಡ್ಡ ಅಂತರದಲ್ಲಿ ಗೆಲ್ತಾರಂತ ವಿಶ್ವಾಸ ನನಗಿದೆ. ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಬಟನ್ ಒತ್ತಿ.